ಅನಿಲ್ ಪ್ರಮಾಣನೇ ಹೆಚ್ಚಿಗಿರುತ್ತೆ. ಈ ಅನಿ ಕೋಮ್ ಕೊಟ್ಟಿರೋ ಈ ಡಿಸೈನ್ ಇಂದ ಹಸು ಕಾಲಿಟ್ರೆ ಫೀಲ್ ಅದಕ್ಕೆ ಸ್ಮೂತ್ ಆಗಿ ಫೀಲ್ ಆಗುತ್ತೆ ಅಲ್ವಾ. ಅವಾಗ ಯಾವಾಗ ಸ್ಮೂತ್ ಫೀಲ್ ಆಗುತ್ತೋ ಹಸುಗೆ ಅವಾಗ ಬಂದು ನಿಮಗೆ ಹಾಲು ಇನ್ಕ್ರೀಸ್ ಆಗುತ್ತೆ. ನಿಮಗೆ ಮಿನಿಮಮ್ 10 ವರ್ಷ 20 ವರ್ಷ ಆಗದ್ರೇನೆ ಏನು ಆಗಲ್ಲ. 10 ವರ್ಷ 20 ವರ್ಷ ಅಲ್ವಾ. ಅವ್ರು ನೀವು ನೀರಲ್ಲಿ ಹಾಕಿ ಬಿಸಿಲಲ್ಲಿ ಹಾಕಿ ಎಲ್ಲಾದ್ರೂ ಬಿದ್ದಿರಲಿ ಏನು ಆಗೋದಿಲ್ಲ. ಅನ್ಬ್ರೇಕಬಲ್ ಸರ್, ಅನ್ಬ್ರೇಕಬಲ್. ಎಷ್ಟಾದ್ರೂ ಫೋಲ್ಡ್ ಮಾಡ್ಲಿ, ಎಷ್ಟಾದ್ರೂ ಫೋಲ್ಡ್ ಆಗಲ್ಲ, ಏನಾಗಲ್ಲ. ಲಾರಿ ಕೆಳಗಡೆ ಹಾಕ್ಲಿ ಸರ್ ಅವರು. ಒಂದ್ ಇಂಚ್ ಇರತ್ತೆ, ಒಂದ್ ಇಂಚ್ 45 kg ವೈಟ್ ಬರುತ್ತೆ. ಇಬ್ರು ಇಬ್ರು ಎತ್ತಕ್ ಆಗಲ್ಲ ಸರ್, 45 kg ವೈಟ್ ಬರುತ್ತೆ. 20,000 ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ಹಸು ತಕೊಂಡಿರ್ತಾರೆ, ಇಲ್ಲ ಸಿಮೆಂಟ್ ಕಲ್ಲು ಹಾಕಿರ್ತಾರೆ. ಸ್ಲಿಪ್ ಆಗಿ ಬಿದ್ದೋಗ್ರೆ ಈ ಸೀಮೆ ಹಸು HF ಜರ್ಸಿ ಹೆಂಗಂದ್ರೆ ಒಂದ್ ಟೈಮ್ ಬಿತ್ತಂದ್ರೆ ಹಸು ಮುಗೀತು ಸರ್, ಮತ್ತೆ ಎದ್ದೋಳಕ್ ಆಗಲ್ಲ, ಮತ್ತೆ ಎದ್ದೋಳಕ್ ಆಗಲ್ಲ. ಸೊ ಸ್ಕಿಡ್ ಆಗ್ಬಾರ್ದು. ಸೊ ನಾವೇನ್ ಮಾಡ್ತೀವಿ, ಕೌಗಳಿಗೆ ಏನಂತಂದ್ರೆ 60,000 50,000 ಎಲ್ಲ ಬಂಡವಾಳ ಹಾಕಿ ಒಂದೊಂದ್ ತಂದಿರ್ತೀವಿ. 15-20 ಲಕ್ಷ ರೂಪಾಯಿ ಹಾಕಿ ಏನಂತಂದ್ರೆ ಡೈರಿ ಫಾರ್ಮ್ ನಡೆಸ್ತಾ ಇರ್ತೀವಿ. ಸೊ ಈ ಕೌ ಮ್ಯಾಟ್ ಹಾಕೋದ್ರಿಂದ ಏನಂತಂದ್ರೆ ಆಂಟಿ ಸ್ಕಿಡ್ ಏನಂತಂದ್ರೆ ನಿಮ್ಮ ಹಸುಗಳು ಯಾವುದೇ ಕಾರಣಕ್ಕೂ ಸ್ಕಿಡ್ ಆಗಲ್ಲ. ಒಂದು ವೆಲ್ ಏನಂತಂದ್ರೆ ಒಂದು ಗುಣಮಟ್ಟ ಚೆನ್ನಾಗಿರುತ್ತೆ. ಹಂಗಾಗಿ ಏನಂತಂದ್ರೆ ಈ ಕೌ ಮ್ಯಾಟ್ಗಳು ಏನಂತಂದ್ರೆ ಪ್ರತಿಯೊಬ್ಬರು ಡೈರಿ ಫಾರ್ಮ್ದವ್ರು ಬಳಸಬಹುದು. ನೋಡಿ ಗುಣಮಟ್ಟ ಯಾವ ತರ ಇದೆ, ಬನ್ನಿ ಸರ್ ಇದಾರೆ ಅವ್ರನ್ನ ಮಾತಾಡ್ಸೋಣ ಸರ್. ಕೌ ಮ್ಯಾಟ್ ಇನ್ನ ಇಂಪಾರ್ಟೆಂಟ್ ಏನಂದ್ರೆ ಫಸ್ಟ್ ಆಂಟಿ ಸ್ಲಿಪ್ ಆಗಲ್ಲ. ಈ ಬಟನ್ ಇದೆ ಅಲ್ವಾ, 20,000 ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ಹಸು ತಕೊಂಡಿರ್ತಾರೆ, ಇಲ್ಲ ಸಿಮೆಂಟ್ ಕಲ್ಲು ಹಾಕಿರ್ತಾರೆ. ಸ್ಲಿಪ್ ಆಗಿ ಬಿದ್ದೋಗ್ರೆ ಈ ಸೀಮೆ ಹಸು HF ಜರ್ಸಿ ಹೆಂಗಂದ್ರೆ ಒಂದ್ ಟೈಮ್ ಬಿತ್ತಂದ್ರೆ ಹಸು ಮುಗೀತು ಸರ್, ಮತ್ತೆ ಎದ್ದೋಳಕ್ ಆಗಲ್ಲ, ಮತ್ತೆ ಎದ್ದೋಳಕ್ ಆಗಲ್ಲ. ಆದ್ರಿಂದ ಅದು, ಮತ್ತೆ ಇನ್ನೊಂದು ಏನಂದ್ರೆ ಈ ಕುಷನ್ ಚೆನ್ನಾಗಿರೋ ಇದ್ರಿಂದ ಹಾಲುನು ಇನ್ಕ್ರೀಸ್ ಆಗತ್ತೆ ಅಲ್ವಾ. ಆಂಟಿ ಸ್ಲಿಪ್ ಆಗಲ್ಲ ನಿಮ್ಗೆ, ಸೆಕೆಂಡ್ ಹಾಲುನು ಇನ್ಕ್ರೀಸ್ ಆಗತ್ತೆ ಸರ್. ಇದ್ರಲ್ಲಿ ಏನೇನ್ ವೆರೈಟೀಸ್ ಇದಾವೆ, ಏನ್ ರೇಟ್ ಅನ್ನೋದು ತಿಳಿಸ್ಕೊಡಿ ಸರ್, ನಿಮಗೆ ತಲುಪಿಸ್ತೀನಿ. ಓಕೆ ಸರ್, ಈಗ ಎಷ್ಟು ಬರುತ್ತೆ, ಯಾ ತರ ಸರ್? ಇದು ಬಂದು ಈ ಮ್ಯಾಟ್ ನೋಡಿದ್ರೆ ಸರ್, ಇದು 3/4 inch ಇರುತ್ತೆ. ಈ 3/4 inch ಇರೋ ಮ್ಯಾಟ್ ಬಂದು 28-30 kg ಬರುತ್ತೆ. 28-30 kg ಮಾರ್ಕೆಟ್ ಪ್ರೈಸ್ ಬಂದು 2,700 ರೂಪಾಯಿ ಇದೆ ಸರ್. ನಿಮ್ ಚಾನೆಲ್ ಮುಖಾಂತರ ಬಂದ್ರೆ 1,800 ರೂಪಾಯಿಗೆ ಕೊಡ್ತಾ ಇದೀವಿ. 1,800 ಹೋಲ್ಸೇಲ್, ಎಲ್ಲ ಹೋಲ್ಸೇಲ್ ಸರ್. ಮಿನಿಮಮ್ 10 ಮ್ಯಾಟ್ಗಿಂತ ಜಾಸ್ತಿ ತಕೊಂಡ್ರೆ ಫ್ರೀ ಡೆಲಿವರಿ. 10 ಮ್ಯಾಟ್ಗಿಂತ ಜಾಸ್ತಿ ಕೊಟ್ಟರು ಫ್ರೀ ಡೆಲಿವರಿ. ಫ್ರೀ ಡೆಲಿವರಿ ಮ್ಯಾಟ್ ಅಲ್ಲಿ ಮಾತ್ರ 10ಕ್ಕೆ ಜಾಸ್ತಿ ಯಾರು ತಕೊಳ್ತಾರೋ ಅವ್ರಿಗೆ ಫ್ರೀ ಡೆಲಿವರಿ. ಸರ್ ಇದು ತೋರಿಸಿ, ಗುಣಮಟ್ಟ ಹೆಂಗಿದೆ ಇದ್ರದ್ದು ಸರ್? ನೋಡಿ, ಇದು 4 car ಸೈಜು, ಇಂಟರ್ಲಾಕ್ ಸಿಸ್ಟಮ್ ಸರ್ ಅಲ್ವಾ. ಇದು ಕೆಳಗಡೆ ಫೀಲ್ ಆಗುತ್ತೆ ಸರ್, ಇದ್ರ ಮೇಲೆ ನಡೆದ. ಈ ಕಡೆ ಆಂಟಿ ಗ್ರಿಪ್ ಇರುತ್ತೆ, ಆಂಟಿ ಗ್ರಿಪ್ ಇರುತ್ತೆ, ಆಂಟಿ ಗ್ರಿಪ್ ಇರುತ್ತೆ. ಓಕೆ ಓಕೆ. ಇದ್ರಲ್ಲಿ ಇನ್ನು ಹೆವಿ ಬೇಕು, ಓಕೆ, ನಮ್ಗೆ ಅನ್ನೋರ್ಗ ತೋರಿಸ್ತೀನಿ ಬನ್ನಿ. 1 inch ಇರತ್ತೆ, 1 inch 45 kg ವೈಟ್ ಬರುತ್ತೆ. ಇಬ್ರು ಇಬ್ರು ಎತ್ತಕ್ ಆಗಲ್ಲ ಸರ್, 45 kg ವೈಟ್ ಬರುತ್ತೆ. ಒಂದ್ಸರಿ ತಗೊಂಡ್ರೆ ಹೆಂಗ್ ಸರ್ ಇದು ತಾಳಿಕೆ ಬಾಳಿಕೆ ಸರ್? ಈ ಅದ್ರಿಗೆ ವಾರಂಟಿ ಬಗ್ಗೆ ನಾವು ಕೊಡಕ್ ಆಗೋದಿಲ್ಲ. ತಾಳಿಕೆ ಬಾಳಿಕೆ, ತಾಳಿಕೆ ಬಾಳಿಕೆ. ಈ ಇದು 45 kg ಇಂದು ತಕೊಂಡ್ರೆ ಎಮ್ಮೆ ಇರ್ಲಿ ಹಸು ಇರ್ಲಿ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಲಿ ಸರ್, ಕಟ್ ಆಗಿದ್ರೆ 1 year ಅಲ್ಲಿ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೇನೆ, ಹೋಗಿ ಸರ್ ಅಲ್ವಾ. ಸೂಪರ್. ಇದು ಮಾರ್ಕೆಟ್ ಬೆಲೆ 4,000 ರೂಪಾಯಿ ಇದೆ. ಸೂಪರ್. ಈಗ ನಮ್ ಚಾನೆಲ್ ಮುಖಾಂತರ ಬರೋವರೆಗೆ 2,800 ಕೊಡ್ತೀನಿ ಸರ್. 2,800 ಹೋಲ್ಸೇಲ್ ರೇಟ್ ಅಲ್ಲಿ ನೋಡಿ ಸರ್, ಈ ರೇಂಜ್ ಈ ಬಟನ್ ಈ ರೇಂಜ್. ಈಗ ನೋಡಿ ಸರ್, ಇಲ್ಲಿ ಈ ಕಡೆ ತೋರಿಸಿ ಸರ್, ಈ ಕಡೆ ಅನ್ಬ್ರೇಕಬಲ್ ಸರ್, ಅನ್ಬ್ರೇಕಬಲ್. ಎಷ್ಟಾದ್ರೂ ಫೋಲ್ಡ್ ಮಾಡ್ಲಿ, ಎಷ್ಟಾದ್ರೂ ಫೋಲ್ಡ್ ಆಗಲ್ಲ, ಏನಾಗಲ್ಲ. ಲಾರಿ ಕೆಳಗಡೆ ಹಾಕ್ಲಿ ಸರ್ ಅವರು, ಕಟ್ ಆಗಲ್ಲ ಅಲ್ವಾ. ಲಾರಿ ಕೆಳಗಡೆ ಹಾಕ್ಲಿ, ಓಕೆ ಓಕೆ. ಲಾರಿಗೆ ಗ್ಯಾರಂಟಿ ಕೊಡೋಣ, ಅಷ್ಟೆಲ್ಲ ಗ್ಯಾರಂಟಿ ಕೊಡಿದ್ರ? ಸೂಕ್ ಬೇಡ, ಲಾರಿ ಕೆಳಗಡೆ ಹಾಕಿ ತೋರಿಸ್ತೀನಿ, ಫೋಲ್ಡ್ ಮಾಡಿ. ಈ ಕಡೆ ಎಲ್ಲಿನೂ ಕಟ್ ಆಗಲ್ಲ ಅಲ್ವಾ ನೋಡಿ ಸರ್, ಇಲ್ಲೇ ನೋಡಿ ಸರ್, ಎಲ್ಲಿದ್ರೇನು ಕಟ್ ಆಗಲ್ಲ. ಸೂಪರ್ ಸರ್, ಸೂಪರ್ ಆಗಿದೆ ಅಲ್ವಾ. ಓ ಆಂಟಿ, ಆಂಟಿ ಸ್ಲಿಪ್ಪೇ ಸರ್ ಯಾವ್ದೇ ಇದ್ರೇನು ಅಲ್ವಾ. ಎತ್ತಕ್ ಹಾಕ್ತಿಲ್ಲ ಸ್ನೇಹಿತರೆ ಸರ್, ನೋಡಿ ಇಬ್ರು ಜನ ಎತ್ತಕ್ ಹಾಕ್ತಾ ಇಲ್ಲ ಅಲ್ವಾ. ಓಕೆ, ಮೂರ್ ಮಾಡಲ್ ಇದೆ, ಮೂರ್ ಮಾಡಲ್ ಇದೆ. ಓಕೆ, ಯಾವ್ದು ಆರ್ಡರ್ ಕೊಟ್ರೆ 10 ಮ್ಯಾಟ್ಗಿಂತ ಜಾಸ್ತಿ ತಕೊಂಡ್ರೆ ಮಾತ್ರನೇ ಸರ್ ಇದು ಫ್ರೀ ಡೆಲಿವರಿ ಮಾಡಕ್ ಹಾಕೋದು. ಯಾಕಂದ್ರೆ ಮ್ಯಾಟ್ ನಾವು ಆಗ್ಲೂ ಲೋಡ್ ಲೋಡ್ ತರಿಸ್ತೀವಿ, ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀವಿ. ಓಕೆ ಓಕೆ ಸರ್. ಈಗ ಇನ್ನೊಂದು ಕೊನೆದಾಗಿ ನಮ್ ರೈತರ ಕ್ಯೂ ಮಾತು ಹೇಳೋದೇನಂತಂದ್ರೆ, ಈ ಹಸು ಕಾಲಿಡೋವಾಗ ನೀವು ನೋಡಬಹುದು ಆಂಟಿ ಸ್ಲಿಪ್ ಆಗಲ್ಲ, ಹಿಂಗಾಗಲ್ಲ, ಆಗಲ್ಲ. ಓಕೆ, ಆಂಟಿ ಸ್ಲಿಪ್ ಆಗಲ್ಲ. ಬಟನ್ ಹೆವಿ ಬಟನ್ ಕೊಟ್ಟಿರ್ತೀವಿ, ಆಂಟಿ ಸ್ಲಿಪ್ ಆಗೋದಿಲ್ಲ, ಹಸು ಬೀಳೋದಿಲ್ಲ. 99% ಸರ್. ಇದು ಡೈರಿ ಫಾರ್ಮ್ ಮಾಡೋ ಸ್ಟಾರ್ಟ್ ಮಾಡಕ್ಕೆ ಲೋನ್ ಮಾಡಿ ಸಾಲ ಮಾಡಿ ಅಲ್ಲಿ ಇಲ್ಲಿ ದುಡ್ಡು ಹಾಕಿರ್ತೀರ, ಒಂದೊಂದು ಹಸು 1 ಲಕ್ಷ 1.5 ಲಕ್ಷ ಕೊಟ್ಟು ತಕೊಂಡಿರ್ತೀರ. ಏನಾದ್ರು ಈ ಬಂಡೆ ಮೇಲೇನೋ ಇಲ್ಲ ಸಿಮೆಂಟ್ ಮೇಲೇನೋ ಬಿದ್ದು ಹಸುಕ್ ಏನಾದ್ರು ಆಗಿದ್ರೆ
ಟೋಟಲಿ ಲಾಸ್ ಆಗಿಬಿಡ್ತೀರಾ. ಎಷ್ಟೋ ಖರ್ಚು ಮಾಡ್ತೀರಾ, ಏನೋ ಮಾಡ್ತೀರಾ. ಒಂದ್ 2.5 ಸಾವಿರ ರೂಪಾಯಿ ಕೊಟ್ಟು 2700 ರೂಪಾಯಿ ಕೊಟ್ಟು ಒಂದ್ ಮ್ಯಾಟ್ ಹಾಕೋಬಿಟ್ರೆ ನಿಮ್ಗೆ ಮಿನಿಮಮ್ 10 ವರ್ಷ 20 ವರ್ಷ ಆದ್ರೆ ಏನಾಗಲ್ಲ. 10 ವರ್ಷ 20 ವರ್ಷ ಅಲ್ವಾ. ಅವ್ರು ನೀವು ನೀರಲ್ಲಿ ಹಾಕಿ ಬಿಸಿಲಲ್ಲಿ ಹಾಕಿ ಎಲ್ಲಾದ್ರೂ ಬಿದ್ದಿರ್ಲಿ ಏನು ಆಗೋದು, ಅನಿಲ್ ಪ್ರಮಾಣನ ಹೆಚ್ಚಿಗಿರುತ್ತೆ. ಈ ಅನಿ ಕೋಮ್ ಕೊಟ್ಟಿರೋ ಈ ಡಿಸೈನ್ ಇಂದ ಹಸು ಕಾಲಿಟ್ರೆ ಫೀಲ್ ಅದಕ್ಕೆ ಸ್ಮೂತ್ ಆಗಿ ಫೀಲ್ ಆಗತ್ತೆ ಅಲ್ವಾ. ಅವಾಗ ಯಾವಾಗ ಸ್ಮೂತ್ ಫೀಲ್ ಆಗತ್ತೋ ಹಸುಗೆ ಅವಾಗ ಬಂದು ನಿಮ್ಗೆ ಹಾಲು ಇನ್ಕ್ರೀಸ್ ಆಗತ್ತೆ. ಓಕೆ ಓಕೆ ಸರ್, ನಾವ್ ಹೆಂಗೆ ಗಾದಿ ಮೇಲೆ ಮಲ್ಕೊಂಡ್ರೆ ಹೆಂಗ್ ಫೀಲ್ ಆಗುತ್ತೆ, ಫೀಲ್ ಆಗತ್ತೆ ಅದೇ ತರ ಫೀಲ್ ಇರುತ್ತೆ. ಸರ್, ಈಗ ರೈತ ಬಾಂಧವರಿಗೆ ನೀವ್ ಹೇಳ್ದಂಗೆಲ್ಲ ಗೊತ್ತಾಗಿರುತ್ತೆ, ಯಾರೇ ಚಿಕ್ಕ ಫಾರ್ಮ್ ಇದ್ರೆ 2 ಮ್ಯಾಟ್ ಬೇಕಂದ್ರೂ ಕಲ್ಸ್ಕೊಡ್ತೀವಿ ಸರ್. ಅಯ್ಯೋ 2 ಮ್ಯಾಟ್ ಹೆಂಗ್ ಕೇಳೋದು ಅನ್ನೋದು ಬೇಡ, ನಿಮ್ದು ಆಧಾರ್ ಕಾರ್ಡ್ ಕೊಟ್ಟು ಬುಕ್ ಮಾಡ್ಕೊಂಡ್ರೆ 2 ಮ್ಯಾಟ್ ಬೇಕಂದ್ರೂ ನೀವು ತಕೊಂಡು ಫಸ್ಟ್ ಸ್ಯಾಂಪಲ್ ನೋಡಿ, ಸ್ಯಾಟಿಸ್ಫೈಡ್ ಆಗಿದ್ರೆ ನೆಕ್ಸ್ಟ್ ಆರ್ಡರ್ ಕೊಡ್ಲಿ. ಫಸ್ಟ್ 2 ಮ್ಯಾಟ್ ಕೂಡ ತಕೊಂಡ್ ನೋಡ್ಲಿ ಸರ್ ಒಂದು ಟ್ರಯಲ್. 2 ಮ್ಯಾಟ್ ಬೇಕಂದ್ರೂ ಕಲ್ಸ್ಕೊಡ್ತೀವಿ ಸರ್. ಕೊನೆಯದಾಗಿ ಸರ್, ಕೊನೆಯದಾಗಿ ಕೌಮೆಟ್ ಇನ್ ಬೆನಿಫಿಟ್ಸ್, ಆಂಟಿ ಸ್ಲಿಪ್ ಇರತ್ತೆ ಹಸು. ಈಗ ಯಾಕಂದ್ರೆ ಬಂಡವಾಳ ಒಂದೊಂದು ಹಸುಗೆ 2 ಲಕ್ಷ 1 ಲಕ್ಷ 1.5 ಲಕ್ಷ ಮಿನಿಮಮ್ ಅಂದ್ರೆ 20,000 ಕಡಿಮೆ ಹಸು ಸಿಗ್ತಾ ಇಲ್ಲ. ಅಂತ ಟೈಮಲ್ಲಿ ನೀವು ಯಾಕೆ ಬಂಡವಾಳನ ವೇಸ್ಟ್ ಮಾಡ್ಕೊಂತೀರ, ಬಿದ್ದು ಏನಾದ್ರು ಆದ್ರೆ ಎಲ್ಲ ಟೋಟಲ್ ಲಾಸ್ ಆಗತ್ತೆ. ಈ ನೀವು ಕೌ ಮ್ಯಾಟ್ ಯೂಸ್ ಮಾಡೋ ಇದ್ರಿಂದ ಆಂಟಿ ಸ್ಲಿಪ್ ಇರುತ್ತೆ ಸರ್. ಎರಡನೇದು ಈ ಹನಿ ಕೋಮ್ ಡಿಸೈನ್ ಕೊಟ್ಟಿರೋ ಇದ್ರಿಂದ ನಿಮ್ಗೆ ಹಸುಕು ನೀವು ನಾವು ಈಗ ಗದ್ದೆ ಮೇಲೆ ಬೆಡ್ ಮೇಲೆ ಮಲಗಿದ್ರೆ ನಮ್ಗೆ ಏನ್ ಫೀಲ್ ಇರುತ್ತೋ ಅದೇ ಫೀಲ್ ಇರುತ್ತೆ ಸರ್ ಹಸುಗೆ ಇದ್ರ ಮೇಲೆ ಮಲಗೋವಾಗ ಅಲ್ವಾ. ಅವ್ರ ಒಂದ್ ಒಳ್ಳೆ ಫೀಲ್, ಒಂದೇ ಒಂದ್ ಫೀಲ್ ಇರುತ್ತೆ. ಆಟೋಮೆಟಿಕ್ ಈಗ ಕೌ ಮ್ಯಾಟ್ ಯೂಸ್ ಮಾಡಿರೋ ರೈತರನ್ನ ಬೇಕಂದ್ರೆ ಅವ್ರನ್ನ ಕೇಳೋಕೆ ಆಟೋಮೆಟಿಕ್ ಹಾಲು ಇನ್ಕ್ರೀಸ್ ಆಗತ್ತೆ, ಮಿನಿಮಮ್ 1/2 ಲೀಟರ್ ಇನ್ಕ್ರೀಸ್ ಆಗತ್ತೆ. ನಾವ್ ಹೇಳೋದ್ ಬೇಡ, ಆಲ್ರೆಡಿ ಅವ್ರ ಅಕ್ಕಪಕ್ಕ ಯೂಸ್ ಮಾಡ್ತಾ ಇರ್ತಾರಲ್ಲ ಅವ್ರನ್ನೇ ಕೇಳ್ಕೊಳ್ಳಿ ಅಲ್ವಾ. ಕೇಳ್ಬಿಟ್ಟೆ ಅವ್ರು ನಮ್ಗೆ ಬೇಕಂದ್ರೆ ಫೋನ್ ಮಾಡ್ಲಿ, ಏನೇ ಬೇಕಂದ್ರೂ ಸ್ಯಾಂಪಲ್ ಬೇಕಂದ್ರೂ ಕಲ್ಸ್ಕೊಡ್ತೀವಿ, ನೋಡ್ಲಿ, ನೋಡ್ಬಿಟ್ಟೆ ನೆಕ್ಸ್ಟ್ ಆರ್ಡರ್ ಕೊಡ್ಲಿ. ಓಕೆ ಓಕೆ ಸರ್, ಇಷ್ಟೆಲ್ಲ ಕೌ ಮ್ಯಾಟ್ ಬಗ್ಗೆ ತಿಳಿಸ್ಕೊಡ್ರಿ, ಆಮೇಲೆ ಕರ್ನಾಟಕ ಜನತೆ ಯಾರೇ ಇದ್ರು ಡೆಲಿವರಿ ಕೊಡಿ ಸರ್. ಡೆಲಿವರಿ ಕೊಡ್ತೀವಿ ಸರ್ ಧಾರಾಳವಾಗಿ.